ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ, ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ, ಜನನಾಯಕರ, ರಾಜಕೀಯೇತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂತಹ ಶ್ರಮ, ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮುಂಬರುವ 2023 ವಿಧಾನಸಭೆ ಚುನಾವಣೆ ತೇರದಾಳ ವಿಧಾನಸಭಾ ಮತಕ್ಷೇತ್ರದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ, ಇವರು ಪುರಸಭೆ ಮಾಲಿಂಗ್ಪುರ ಸತತ 4 ಬಾರಿ ಸದಸ್ಯರು ಹಾಗೂ ಅಂಜುಮನ್ ಕಮಿಟಿ ಉಪಾಧ್ಯಕ್ಷರು ಹಾಗೂ ಸಾಯಿಬಾಬಾ ಟ್ರಸ್ಟ್ ಕಮಿಟಿ ಸದಸ್ಯರು ನಿರಂತರ 22 ವರ್ಷಗಳಿಂದ ಜನರ ಸೇವೆ, ಜನಾರ್ದನ ಸೇವೆ ಎಂದು ಅರಿತು ತಮ್ಮಂತಹ ಸಮಾಜ ಸೇವೆಯನ್ನು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಪ್ರಮುಖ ಸಮಾಜ ಸೇವಕರು ಶ್ರೀಮಾನ್ಯ ಜಾವೇದ್ ಭಗವಾನ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾ ಪ್ರೋಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈಗ ಸುಮಾರು 22 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ತಮ್ಮಂತಹ ತೊಡಗಿಸಿಕೊಂಡು ಬಂದಿದ್ರಿ. 4 ಬಾರಿ ಪುರಸಭೆಯಲ್ಲಿ ಸದಸ್ಯರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದನ್ನೆಲ್ಲ ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಾನು ಜಾವೇದ್ ಮೊಹಮ್ಮದ್ ಸಾಬ್ ಬಾಬಾ, ಮಹಲಿಂಗಪುರದ ನಿವಾಸಿ ಹಾಗೂ ತೇರಾ ಮತ ಕ್ಷೇತ್ರದ ಒಂದು ನಾನು ಆಕಾಂಕ್ಷಿ, ಟಿಕೆಟ್ ಆಕಾಂಕ್ಷಿ ಅಂತಲೂ ಹೇಳ್ಬೋದು. ಅದಕ್ಕೋಸ್ಕರ ನಾನು ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಈಗಾಗಲೇ ತೊಡಕೊಂಡು 22 ವರ್ಷಗಳ ಕಾಲ ನಾನು ಸೇವೆ ಮಾಡಿದ್ದೇನೆ. ಒಂದು ಒಂದೇ ಸಮಾಜ ಅಲ್ಲದೆ ಎಲ್ಲ ಒಂದು ಸಾಮೂಹಿಕವಾಗಿ ಎಲ್ಲ ಸಮಾಜಗಳ ಜೊತೆಗೆ ಒಗ್ಗೂಡಿಕೊಂಡು ಅಂದು ನಾನು ಇವತ್ತೊಂದು ದಿವಸ ಸೇವೆ ಮಾಡ್ತಾ ಇದ್ದೇನೆ ಅಂತೇಳಿ ನಾನು ನನ್ನ ಒಂದು ವೈಯಕ್ತಿಕ ಪರಿಚಯ ನಾನು ಹೇಳ್ಕೊಳ್ಳಿ ಇಷ್ಟಪಡ್ತೇನೆ. ಸರಿ, ಈ ರಾಜಕೀಯ ರಂಗದಲ್ಲಿ ನಿಮಗೆ ಪ್ರೋತ್ಸಾಹಿಸಿದವರು ನಿಮ್ಮ ಒಂದು ರಾಜಕೀಯ ಗುರುಗಳಂತ ಯಾರಿಗೆ ಬಳಸ್ತೀವಿ? ನಮಗೆ ನಮ್ಮ ತಂದೆಯವರ 2000 ವಿಷಯದಲ್ಲಿ ಮರೆತ ನಂತರ ನಮ್ಮ ಒಂದು ರಾಜಕೀಯವಾಗಿ ಅರವಿಂದ್ ತಿಮ್ಮಾಪುರ ಸಾಹೇಬರು ನಮಗೆ ಒಂದು ಬೆನ್ನಿಗೆ ನಿಂತು ನಮ್ಮ ರಾಜಕೀಯ ಭವಿಷ್ಯವನ್ನು ಉಜ್ವಲಗೊಳಿಸಲಿಕ್ಕೆ ಅವರು ಸಹಕಾರ ಮಾಡಿದ್ದಕ್ಕಾಗಿ ನಾವು ಒಂದು ಈ ಮಟ್ಟಗಳನ್ನು ಬೆಳೆಯಲು ಒಂದು ಸಹಾಯ ಆಗಿದ್ದು ಅರವಿಂದ್ ತಿಮ್ಮಾಪುರ ಅವರ ಸಹಾಯದಿಂದ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ರಾಜಕೀಯ ಗುರುಗಳು ಕೂಡ ಅರವಿಂದ್ ತಿಮ್ಮಾಪುರ ಸಾಹೇಬರು ಅಂತ ಹೇಳಿಕೆ ಇಷ್ಟಪಡ್ತೀನಿ. ಈಗ ತಾವು ಸತತ ಒಂದು 4 ಬಾರಿ ಪುರಸಭೆಯಲ್ಲಿ ಒಂದು ಸದಸ್ಯರಾಗಿ ಮುಖ್ಯವಾಗಿ ಇಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಅಭಿವೃದ್ಧಿ ಕೆಲಸಗಳು ಏನೇನು ಮಾಡಿದ್ದೀರಿ? 2001-2002 ಒಂದು ನೀರಿನ ಅಭಾವ ದೊಡ್ಡ ಪ್ರಮಾಣದಲ್ಲಿ ಮಾಲೀಕರಲ್ಲಿ ಉದುವಾಗಿತ್ತು. ಆ ವೇಳೆಯಲ್ಲಿ ಅರವಿಂದ್ ತಿಮ್ಮಾಪುರ ಅವರಿಂದ ಒಂದು ಕೆರೆ ಅಭಿವೃದ್ಧಿ ಆಗಲಿ, ಆ ನಂತರ ಕೂಡ ಉಮಾಶ್ರೀ ಅವರು ಶಾಸಕರಾದ ಮೇಲೆ ಕೂಡ ಒಂದು ಕೆರೆ ಅಭಿವೃದ್ಧಿ, ಮಾಲೀಕರು ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಯಾರಾದರೂ ಒಂದು ಸತತವಾಗಿ ಶ್ರಮ ಪಟ್ಟಿದ್ದಾದರೆ ಅದು ಒಂದು ಅರವಿಂದ್ ತಿಮ್ಮಾಪುರ ಅವರು ಹಾಗೂ ಉಮಾಶ್ರೀ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಿಮ್ಮಾಪುರ ಸಾಹೇಬರ ಅವರು ಒಂದು ಮಹತ್ವ ಆಕಾಂಕ್ಷಿ ಆದಂಥ 24/7 ಅದು ಸ್ಥಾಪನೆ ಆಗಿದ್ದು ಕೂಡ ತಿಮ್ಮಾಪುರ ಸಾಹೇಬರ ಒಂದು ಪೀಠದಲ್ಲಿ ಅದಕ್ಕೆ ಅನುದಾನ, ಹೆಚ್ಚಿನ ಅನುದಾನ ನೀಡಿದ್ದು ಕೂಡ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಸಿದ್ದರಾಮಯ್ಯ ಸರ್ಕಾರ ಹಾಗೂ ಉಮಾಶ್ರೀ ಅವರು ಕೂಡ ಅಂತ ಹೇಳಿ ಬಯಸ್ತೇನೆ. ಅದರ ಜೊತೆಗೆ ಸಂಪೂರ್ಣವಾಗಿ ಪುರಸಭೆ ವ್ಯಾಪ್ತಿಯಲ್ಲಿ ತಾವು ಈ ಹಿಂದೆ ಮಾಡಿರುವಂತಹ ಒಂದು ಸಿಸಿ ರೋಡ್ಗಳಾಗಿರ್ಬೋದು, ಅದ್ರ ಜೊತೆಗೆ ಒಂದು ಸ್ವಚ್ಛತೆಯ ಅನುಕೂಲಗಳು ಯಾವ ರೀತಿ ಮಾಡಿದೆ? ನಮ್ಮ ಒಂದು ಪುರಸಭೆ ನಮ್ಮ ಒಂದು ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಾಗ ಶ್ರೀಮತಿ ಪಾಟೀಲ್ ಅವರು ಒಂದು ಅಧ್ಯಕ್ಷತೆಯಲ್ಲಿ ಈ ಇವತ್ತು ನೀವು ನೋಡಿದ್ರೆ ಮಲಿಂಗಪುರದಲ್ಲಿ ಎಂಟ್ರೆನ್ಸ್ ಆದರೆ ಮುಧೋಳದಿಂದ ಆಗಲಿ ರಪ್ಪೆಯಿಂದ ಎಂಟ್ರೆನ್ಸ್ ಆದರೆ ಒಂದು ಡಬಲ್ ರೋಡ್ ಆದಂಥ ವ್ಯವಸ್ಥೆ ಮಾಡಿದ್ದು ಕೂಡ ನಮ್ಮ ಒಂದು ಪುರಸಭೆ ಅಧಿಕಾರದಲ್ಲಿ ಇದ್ದಾಗ ಅಂತ ನಾವು ಹೇಳಿಕ್ಕೆ ಹೆಮ್ಮೆ ಪಡ್ತೇನೆ. ಸ್ಟ್ರೀಟ್ ಲೈಟ್ ಇರ್ಬೋದು, ಡಿವೈಡರ್ ಇರ್ಬೋದು ಹಾಗೂ ರಿಂಗ್ ರೋಡ್ ಇರ್ಬೋದು, ಇವನ್ನೆಲ್ಲ ಅಭಿವೃದ್ಧಿಪಡಿಸಿದ್ದು ನಮ್ಮ ಸರ್ಕಾರದಲ್ಲಿ ಅಂತೇಳಿ ನಾನು ಹೇಳಕ್ಕೆ ಹೆಮ್ಮೆ ಪಡ್ತೇನೆ. ಸರಿಗ ಪುರಸಭೆ ವ್ಯಾಪ್ತಿಯಲ್ಲಿ 4 ಬಾರಿ ಸದಸ್ಯರಾಗಿದ್ದೀವಿ. ಈಗ ತೆರನಾಳ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಕೂಡ ತಾವಾಗಿ ಶಾಸಕ ಆಗಬೇಕು ಅಂತ ಯಾಕೆ ಅನಿಸ್ತಾ ಇದೆ? ಮಾಲಿಂಗಪುರ ಅಷ್ಟೇ ಅಲ್ಲದೆ ತೆರನಾಳ ಮತಕ್ಷೇತ್ರ ಅಲ್ಲದೆ ನಮ್ಮ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಒಂದು
ನಮ್ಮ ಒಂದು ಸಮುದಾಯದಲ್ಲಿ ಹೆಚ್ಚಿನ ಒಂದು ಮತಗಳಲ್ಲಿ ಇರೋದ್ರಿಂದ ಹಾಗೂ ಕಾಂಗ್ರೆಸ್ನಲ್ಲಿ ನಾವು ಸಕ್ರಿಯವಾಗಿ ನಾವು ಬೆರೆತು ಅವ್ರ ಜೊತೆಗೆ ಎಲ್ಲ ಮತಗಳನ್ನು ನಾವು ಇವತ್ತು ಕೇಳಿದರೆ ಒಂದು ಮುಸ್ಲಿಮ್ಸ್ ಓಟ್ ಅಂದರೆ ಕಾಂಗ್ರೆಸ್ ಓಟ್ ಅನ್ನುವ ಥರ ಬಿಂಬಿಸ್ಕೊಳ್ತಾ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವು ಕೂಡ ನಮಗೆ ಒಂದು ಮೈನಾರಿಟಿಗೆ ಒಂದು ಜಿಲ್ಲೆಯಲ್ಲಿ ಒಂದು ಟಿಕೆಟ್ ಕೊಟ್ಟಿದ್ದಾದರೆ ನಾವು ಕೂಡ ಒಬ್ಬರು ಶಾಸಕ ಆಗಬೇಕು ಅಂತ ಬಯಕೆ ಉಳ್ಳವರಾಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಪುರಸಭೆಗಳು ಸ್ಥಳೀಯ ಚುನಾವಣೆಗಳು ಬೇರೆ, ಸಾರ್ವತ್ರಿಕ ಶಾಸಕ ಚುನಾವಣೆ ವಿಧಾನಸಭೆ ಚುನಾವಣೆಗಳು ಕೂಡ ಬಂದಿದೆ. ಈಗ ಸಂಪೂರ್ಣವಾಗಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜನತೆಯ ಜೊತೆಗೆ ಯಾವ ರೀತಿ ಸಂಪರ್ಕ ಮಾಡಿಕೊಂಡಿದ್ದೀರಿ? ನಾವು ಒಂದು ಸಾಮಾಜಿಕ ಕಾರ್ಯದಲ್ಲಿ ಆಮೇಲೆ ಇಲ್ಲಿ 22 ವರ್ಷದಿಂದ ಈ ಕ್ಷೇತ್ರದಲ್ಲಿ ನಾವು ಕೂಡ ಎಲ್ಲ ಕಡೆಗೂ ಹೋಗುವುದು ಬರೋದಾಗಲಿ ಎಲ್ಲ ಸಭೆ ಸಮಾರಂಭಗಳಲ್ಲಿ ಕೂಡ ಭಾಗವಹಿಸಿ ಎಲ್ಲರ ಜೊತೆಗೆ ನಾವು ಬೆರ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಕೂಡ ಒಂದು ತೆರೆದ ಮತದಲ್ಲಿ ಚಿರಪರಿತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಸಾಮಾಜಿಕ ಕಾರ್ಯ ಜನರು ಗುರುತಿಸಿದ್ದಾರೆ, ಮುಂದೆ ಕೂಡ ಅವರು ಸಾಮಾಜಿಕವಾಗಿ ಕೆಲಸ ಮಾಡಲಿಕ್ಕೆ ನಮ್ಮೊಂದು ಅನುಕೂಲ ಮಾಡಿಕೊಡೋದಕ್ಕೋಸ್ಕರನೇ ನಾವು ಅದು ಶಾಸಕ ಆಗಬೇಕಂತ ಬಯಸ್ತೇನೆ. ಖಂಡಿತ ಸರ್, ಈಗ ಈ ಹಿಂದೆ ಒಂದು ಕೊರೋನಾ ಮಹಾಮಾರಿ ಇತ್ತು, ಈಗಲೂ ಕೂಡ ಕೊರೋನಾ ಮಹಾಮಾರಿ ಇದೆ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ಜನರಿಗೆ ಆ ಒಂದು ಸಂದರ್ಭದಲ್ಲಿ ಬಹಳ ಒಂದು ಕಠಿಣ ಪ್ರಸಂಗವನ್ನು ಗಮನಿಸಿದ್ದೀವಿ ಎಲ್ಲರೂ ಕೂಡ. ಅಂತ ಒಂದು ಸಂದರ್ಭದಲ್ಲಿ ಜನರಿಗೆ ಒಂದು ಸಹಾಯ ಸಹಕಾರಗಳು ಮಾಡೋದಾಗಿರ್ಬೋದು, ಜನರಿಗೆ ಒಂದು ಅರಿವು ಮತ್ತು ಜಾಗೃತಿ ಮೂಡಿಸೋದಾಗಿರ್ಬೋದು, ಯಾವ ರೀತಿ ಮಾಡಿದೆ? ಜನರಿಗೆ ಅರಿವು ಮೂಡಿಸೋದಾಗಲಿ, ಒಂದು ಜನರಿಗೆ ಬಂದಂಥ ಕಷ್ಟಗಳಿಗೆ ಒಂದು ಸಹಕಾರ ನೀಡೋದಾಗಲಿ, ಎಲ್ಲ ಥರದ ನಮಗೆ ಏನು ನನ್ನ ಒಂದು ಒಂದು ಅಂದರೆ ಲಿಮಿಟ್ ಮೀರಿ ಕೂಡ ನಾವು ಕೆಲಸ ಮಾಡಿದ್ದೀವಿ. ಯಾರದೇ ಸಹಾಯ ಸಹಕಾರ ಇಲ್ಲದೆ ನಾವು ಕೂಡ ಎಲ್ಲ ಜನರಿಗೆ ಒಂದು ಸಹಾಯ ಆಗಲಿ ಅನ್ನೋದ್ರಿಂದ ನಾವು ವೈಯಕ್ತಿಕವಾಗಿ ಕೂಡ ಎಲ್ಲ ಜನರಿಗೆ ಸಹಾಯ ಸಹಕಾರ ಮಾಡಿದ್ದೀವಿ. ಸರ್, ಈಗ ಈಗಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಶಾಸಕರಾಗಬೇಕಾದ್ರೆ ಒಂದು ಹಣಬಲ ಮತ್ತು ಅದರ ಜೊತೆಗೆ ಒಂದು ಜನಬಲ ಬೇಕಾಗ್ತದೆ, ಅದರಲ್ಲಿ ತಮಗೆ ಯಾವ ಬಲದ ಆಧಾರದ ಮೇಲೆ ತಾವು ಈ ನನಗಿರೋದು ಜನಬಲ. ಯಾಕಂದರೆ ನಾವೊಂದು ಸಣ್ಣ ವಯಸ್ಸಿನಿಂದ ನಾವು ಈ ರಾಜಕೀಯದಲ್ಲಿ ಬಂದು ಎಲ್ಲರ ಜೊತೆ ಚಿರಿಪರಿಚಿತರಾಗಿ ಇಲ್ಲಿವರೆಗೆ ಕೂಡ ನಾನು ಒಂದು ಚಿಕ್ಕರ ಜೊತೆ ಚಿಕ್ಕರಾಗಿ ದೊಡ್ಡವ್ರ ಜೊತೆ ದೊಡ್ಡವರಾಗಿ ಬೆಳೆಯುತ್ತಾ ಒಂದು ಜನ ಬೆಂಬಲ ಇದೆ ಅನ್ನೋ ಒಂದು ಆಕಾಂಕ್ಷೆಯಿಂದ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ. ಈಗ ಮುಖ್ಯವಾಗಿ ಸುಮಾರು ಜನ ಒಂದು ತೆಲಂಗಾಣ ಕ್ಷೇತ್ರದಿಂದ ಆಕಾಂಕ್ಷೆಗಳಿದ್ದಾರೆ, ಅದರಲ್ಲಿ ಮುಖ್ಯವಾಗಿ ತಮ್ಮನ್ನೇ ಟಿಕೆಟ್ ಕಾಂಗ್ರೆಸ್ ಪಕ್ಷ ಯಾಕೆ ಕೊಡಬೇಕು, ಇದಕ್ಕೆ ಏನು ಕಾರಣ ಅಂತ ತಗೊಳ್ಳಿ ಸರ್? ಜಿಲ್ಲೆಯಲ್ಲಿ 7 ಶಾಸಕರಾಗಿ ಇವತ್ತು ಆಯ್ಕೆ ಆಗ್ತಾ ಇದ್ದಾರೆ. ಅದರಲ್ಲಿ ಒಂದು ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ನವರು ಏನಾದರೂ ಟಿಕೆಟನ್ನು ಕೊಟ್ಟಿದ್ದಾದರೆ 7 ಜಿಲ್ಲೆಯಲ್ಲಿ ಕೂಡ ಒಂದು ಮುಸ್ಲಿಂ ಸಮಾಜದವರು ಯಾವತ್ತೂ ಕಾಂಗ್ರೆಸ್ನ ಬೆಂಬಲಿಸ್ತಾ ಬಂದಿದ್ದಾರೆ. ಕಾಂಗ್ರೆಸ್ ಒಂದು ಸಾಮಾಜಿಕ ನ್ಯಾಯದಡಿಯಲ್ಲಿ ಒಂದು ಮುಸ್ಲಿಂ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ನೀಡಿದಂತೆ ಆಗುತ್ತೆ ಅನ್ನೋದು ಒಂದು ನಂದು ಅಭಿಪ್ರಾಯ ಸರ್. ಈಗ ಮುಂದಿನ ದಿನಗಳಲ್ಲಿ ಪಕ್ಷ ನಿಮಗೆ ಅವಕಾಶ ಮಾಡಿಕೊಟ್ಟರೆ ಈ ಕ್ಷೇತ್ರದಿಂದ ಈ ಕ್ಷೇತ್ರದ ಜನರು ಕೂಡ ತಮ್ಮನ್ನು ಆಶೀರ್ವಾದ ಮಾಡಿ ಶಾಸಕರನ್ನಾಗಿ ಹೊರಹೊಮ್ಮಿಸಿದ್ರೆ ಮುಖ್ಯವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಇಟ್ಕೊಂಡಿರುವಂಥ ಯೋಜನೆಗಳೇನು, ಮತ್ತು ಯಾವ ರೀತಿ ಈ ಕ್ಷೇತ್ರವು ಅಭಿವೃದ್ಧಿ ಆಗಬೇಕು ಅಂತ ತಮ್ಮದೇ ಆದಂಥ ಒಂದು ವಿಚಾರವಿದೆ? ಮುಂಚಿತವಾಗಿ ಒಂದು ನೀರಿನ ಸಮಸ್ಯೆ ಇರೋದು ಆ ಇವಾಗಲೇ ಹೇಳಿದ ನಾನು 24x7 ಅಂತ ಕೆಲಸಗಳು ಒಂದು ರಪ್ಪೆ ಬಣಿಟಿ ಆಗಿರ್ಬೋದು, ಕೆರೆದ ಆಗಿರ್ಬೋದು, ಒಂದು ಮಹಾಲಿಂಗಪುರದಲ್ಲಿ ಆಗಿರ್ಬೋದು, ಈಗಾಗಲೇ ಎಲ್ಲ ಕೂಡ ಒಂದು ಅರ್ಧಬರ್ಧ ಆಗಿ ಉಳಿದಿದ್ದೇವೆ. ಅವರು ಕೂಡ ಮನೆ ಮೊದಲಿಗಿದಾಗಿ ಅವರ ನೀರಿನ ವ್ಯವಸ್ಥೆ ಅಂತ ಮಾಡುವಂಥ ಒಂದು ವ್ಯವಸ್ಥೆ ಆಗಿರ್ಬೋದು, ರಸ್ತೆಗಳ ವ್ಯವಸ್ಥೆ ಆಗಿರ್ಬೋದು, ಹಾಗೂ ಒಂದು ಒಂದು ಸಿಟಿಗಳದೊಂದು ಸುಂದರವಾಗಿ ಕಾಣಲಿಕ್ಕೆ ಏನು ಮಾಡಬೇಕು ಹಾಗೂ ಜನರಿಗೆ ಏನು ಅವಕಾಶಗಳನ್ನು ಕೊಡಬೇಕು ಅವನ್ನೆಲ್ಲ ಸಮೃದ್ಧವಾದ ಒಂದು ಬಡ ಜನರಿಗೆ ಹಾಗೂ ರೈತರಿಗೆ ಅನುಕೂಲಕರವಾಗುವಂಥ ಯೋಜನೆಗಳನ್ನು ತರಬೇಕು ಅನ್ನೋದೇ ನನ್ನ ಆಕಾಂಕ್ಷೆ. ಸರ್, ಈಗ ಈ ತೆರೆದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೆ, ಸುಮಾರು ಎಷ್ಟು ವೋಟರ್ಸ್ ಇದ್ದಾರೆ? ಇಲ್ಲಿ 2 ಲಕ್ಷವರೆಗೂ ಇವತ್ತು ಈಗಿನ 1,70,000 ವೋಟಿಂಗ್ ಇತ್ತು, ಇವಾಗ 2 ಲಕ್ಷಕ್ಕೆ ಅಭಾವವಾಗಿದೆ. ಅದರಲ್ಲಿ ಈ ವಿಂಗಡಣೆ ಜಾತಿಯವರ ವಿಂಗಡಣೆ ಮಾಡಿ ಹೇಳುವಂಥದ್ದೇನಿಲ್ಲ, ನಮ್ಮ ಜಾತಿಯ ಸಮಾಜದ ಆದಂಥ ಒಂದು 40,000 ಬೋರ್ಡ್ಗಳನ್ನು ಇವತ್ತು ನಾವು ಇಲ್ಲಿ ಪ್ರಬಲವಾದ ಒಂದು ಮುಸ್ಲಿಂ ಸಮುದಾಯ ಇರೋದರಿಂದ ನಾವು ಇವತ್ತಿನ ದಿವಸ ಒಂದು ಮುಸ್ಲಿಂ ಸಮಾಜದವರಿಗೆ ಒಂದು ಪ್ರಾಶಸ್ತ್ಯ ನೀಡಬೇಕು ಕಾಂಗ್ರೆಸ್ ಪಕ್ಷದವರು ಅಂತೇಳಿ ಒಂದು ಬೇಡಿಕೆ ನೀಡಿದ್ದೀವಿ. ಖಂಡಿತ ಸರ್, ಈಗ ಅದರ ಜೊತೆಗೆ ಇಡೀ ತಮ್ಮ ಕ್ಷೇತ್ರದಲ್ಲಿ
ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇದೆ, ಮತ್ತೆ ಈ ಹಿಂದೆ ತಮ್ಮ ಕ್ಷೇತ್ರದ ತಮ್ಮ ಪಕ್ಷದವರು ಶಾಸಕರಾಗಿದ್ದರು ಶ್ರೀಮತಿ ಉಮಾಸೇವರ, ಅವರ ಕಾಲಾವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದಲ್ಲಿ ಆಯಿತು? ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿವೆ. ಉಮಾಶ್ರೀಯವರು ಮೇಡಮ್ ಅವರು ಇದ್ದಾಗ ಕೂಡ ಒಂದು ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಒಂದು ಮುರಾರ್ಜಿ ಸ್ಕೂಲ್ ಅಂತ ಒಂದು ಸ್ಥಾಪನೆ ಆಗಿರ್ಬೋದು. ಮಹಾಲಿಂಗಪುರದಲ್ಲಿ ಮೇಡಮ್ ಅವರು ಶಿಕ್ಷಣ ಒಂದು ವಿಷಯದಲ್ಲಿ ಬಂದಾಗ ಒಂದು ಮುರಾರ್ಜಿ ಸ್ಕೂಲ್ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ್ರು ಆಗಿರ್ಬೋದು. ಆಮೇಲೆ ಅಂಗವಿಕಲರಿಗಾಗಿರ್ಬೋದು, ಆಮೇಲೆ ಈ ರಾಮಪುರದಂತ ಒಂದು ಗುಡ್ಡದ ಒಡೆದು ರಸ್ತೆ ಮಾಡಿರುವಂತ ಒಂದು ಕಾಮಗಾರಿ ಆಗಿರ್ಬೋದು, ಎಲ್ಲ ಹಳ್ಳಿಗಳಲ್ಲಿ ಕೂಡ ಒಂದು ರಸ್ತೆ ಅಭಿವೃದ್ಧಿ ಆಗಿರ್ಬೋದು. ಆಮೇಲೆ ಇದಕ್ಕೆ ಸಸಾಲಕ್ಕೆ ಏದ ನೀರಾವರಿಯನ್ನು ಮೇಡಮ್ ಅವರು ಕೂಡ ಮೇಡಮ್ ಅವರೇ ಅದನ್ನು ಜಾರಿಗೆ ತಂದಿರುವುದಾಗಿರ್ಬೋದು. ಇಂಥ ಮಹತ್ವಾಕಾಂಕ್ಷೆಗಳು ಸಾಕಷ್ಟು ಮೇಡಮ್ ಅವರು ಹೇಳಿಕ್ಕಾಗಷ್ಟು ದೊಡ್ಡ ಕಾಮಗಾರಿಗಳನ್ನು ಮಾಡಿದ್ದಾರೆ. ಸರ್, ಈಗ ಕೊನೆಯದಾಗಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ತಮ್ಮ ತೆರೆದಾಳ ವಿಧಾನಸಭಾ ಮತಕ್ಷೇತ್ರದ ಮತದಾರ ಬಾಂಧವರಿಗೆ ಹಾಗೂ ಪಕ್ಷದ ವರಿಷ್ಠರಿಗೆ ಏನು ಒಂದು ಮನವಿ ಮಾಡಿಕೊಳ್ಳಲು ಬಯಸ್ತೀವಿ? ನಾವು ಹೈಕಮಾಂಡಿಗೆ ಒಂದು ಏನು ಮನವಿ ಮಾಡಬೇಕು ಅಂದರೆ ಜಿಲ್ಲೆಯಲ್ಲಿ ಇರುವಂಥ 7 ಕ್ಷೇತ್ರಗಳಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟನ್ನು ಕೊಟ್ಟಿದ್ದಾದರೆ ಕಾಂಗ್ರೆಸ್ ಪಕ್ಷವೂ ಕೂಡ ಒಂದು ಒಳ್ಳೆಯ ಭವಿಷ್ಯವಿದೆ, ಹಾಗೂ ಒಂದು ಅಲ್ಪಸಂಖ್ಯಾತರನ್ನು ಕೂಡ ಒಂದು ಎತ್ತಿ ಹಿಡಿಯುವಂಥ ಒಂದು ಕೆಲಸ ಮಾಡಿದಂತಾಗುತ್ತದೆ. ಅವರು ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಒಂದು ಸಮಾಜವನ್ನು ಎತ್ತಿ ಹಿಡಿದಂತಾಗುತ್ತೆ ಅನ್ನೋದು ಒಂದು ನನ್ನ ಮನವಿ. ಖಂಡಿತ ಸರ್, ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ತಾವು ನೋಡಿದರೆ ವೀಕ್ಷಕರೇ, ಮುಂಬರುವ 2023 ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ತೆರೆದಾಳ ವಿಧಾನಸಭಾ ಮತಕ್ಷೇತ್ರದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಹಾಗೂ ಪುರಸಭೆ ಮಾಲೀಕರು ಸತತ 4 ಬಾರಿ ಸದಸ್ಯರು ಶ್ರೀಮಾನ್ಯ ಜಾವೇದ್ ಭಾಗವಾನ್ ಅವರ ಮಾತುಗಳನ್ನು ಇಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politicianinindia.com. ಜೈ ಹಿಂದ್, ಜೈ ಕರ್ನಾಟಕ.